ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಮಗೆಲ್ಲ ಇಂದಿನ ಇತಿಹಾಸ ತರಗತಿಗೆ ಹಾರ್ದಿಕ ಸ್ವಾಗತ. ಇವತ್ತಿನಿಂದ ಆರರಿಂದ ಹತ್ತನೇ ತರಗತಿವರೆಗಿನ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸ ಪಠ್ಯಪುಸ್ತಕವನ್ನು ಚರ್ಚೆ ಮಾಡ್ತಾ ಹೋಗಲಾಗುವುದು. ಚರ್ಚೆಯ ಸಂದರ್ಭದಲ್ಲಿ ಈ ಪಠ್ಯಪುಸ್ತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಈ ತರಗತಿಯು ತಮಗೆ ಮುಂಬರುವ TET, GPSTR, ನೆಟ್, ಸೆಟ್ ಅಥವಾ ಇತಿಹಾಸ ಸಿಲೆಬಸ್ ಹೊಂದಿರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ತರಗತಿಗಳು ತಮಗೆ ಅನುಕೂಲವಾಗಲಿವೆ. ಅದೇ ರೀತಿ ಇದು ಆರರಿಂದ ಹತ್ತನೇ ತರಗತಿಯವರೆಗೆ ಅಧ್ಯಯನ ಮಾಡುತ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ತರಗತಿಯು ಸಹಾಯಕವಾಗಲಿದೆ. ಈಗ ಆರನೇ ತರಗತಿಯ ಮೊದಲನೇ ಪಾಠ, ಭಾರತ ನಮ್ಮ ಹೆಮ್ಮೆ, ಈ ಪಾಠದ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇಲ್ಲಿ ಕೆಲವು ವಿಚಾರಗಳನ್ನು ನೇರವಾಗಿ ಸ್ಕಿಪ್ ಮಾಡ್ತೀನಿ, ಯಾಕಂದರೆ ಅವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಷ್ಟೊಂದು ಸಹಾಯಕವಾಗಿರುವುದಿಲ್ಲ. ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ, ಇವು ಭಾರತಕ್ಕೆ ಪ್ರಾಚೀನ ಕಾಲದಿಂದಲೂ ಕರೀತಾ ಬಂದಿರುವಂಥ ಹೆಸರುಗಳು. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂದು ಕರೆಯಲಾಗುತ್ತಿತ್ತು. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅಂತ ವಿಚಾರ ಮಾಡಿದಾಗ, ಪುರಾಣಗಳ ಪ್ರಕಾರ ಋಷಭನಾಥ ಈತ ಮೊದಲ ಜೈನ ತೀರ್ಥಂಕರ. ಋಷಭನಾಥ ಮೊದಲ ಜೈನ ತೀರ್ಥಂಕರ, ಜೈನ ತೀರ್ಥಂಕರರು. ಇವರ ಹಿರಿಯ ಮಗನಾದ ಭರತ ಎಂಬ ರಾಜ ಇದ್ದ. ಈ ಭರತ ಆಳಿದ ನಾಡನ್ನ ಭರತಖಂಡ ಅಂತ ಹೇಳಿ ಕರೀತಾರ, ಮತ್ತು ಭರತ ವರ್ಷ ಅಂತ ಕರೀತಾರೆ. ನಾವು ಈಗ ಆಧುನಿಕ ಕಾಲದಲ್ಲಿ ನಾವು ಭಾರತ ದೇಶ ಅಂತ ಹೇಳಿ ಕರಿತೀವಿ. ಭಾರತ ಎಂಬ ಹೆಸರು ಬರಕ್ಕೆ ಕಾರಣ ಯಾರು? ಭರತ ಎಂಬ ರಾಜ ಋಷಭನಾಥನ ಮಗ ಭರತ ಆಳಿದ್ದರಿಂದ ಈ ದೇಶಕ್ಕೆ ಭಾರತ ಎಂಬ ಹೆಸರು ಬಂತು. ಇನ್ನ ನೆಕ್ಸ್ಟ್ ಪಾಯಿಂಟ್, ಹಿಂದೂ ಎಂಬ ಪದ ಹೇಗೆ ಬಂತು? ಹಿಂದೂ ಎಂಬ ಪದ ಹೇಗೆ ಬಂತು ಅಂತಂದ್ರೆ, ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನಲ್ಲಿ ವಾಸ ಮಾಡತಕ್ಕಂಥ ಭಾರತದ ಜನರ ಸಂಪರ್ಕಕ್ಕೆ ಬರ್ತಾರೆ. ಈ ಪರ್ಷಿಯನ್ನರು ಏನು ಮಾಡ್ತಾರಪ್ಪ ಅಂತಂದ್ರೆ, ಆ ಸಿಂಧೂ ನದಿಗೆ ಹಿಂದೂ ಅಂತ ಹೇಳಿ ಕರೀತಾರೆ. ಹೀಗಾಗಿ ಪರ್ಷಿಯನ್ನರಿಂದ ಭಾರತಕ್ಕೆ ಹಿಂದೂ ಎಂಬ ಪದವನ್ನು ಪರಿಚಯ ಮಾಡಿದವರು ಯಾರಪ್ಪ ಅಂತಂದ್ರೆ ಪರ್ಷಿಯನ್ನರು. ಅದೇ ರೀತಿ ಗ್ರೀಕರು ಈ ಹಿಂದೂ ಪದವನ್ನು ಇಂಡು ಅಂತೇಳಿ ಉಚ್ಚಾರ ಮಾಡ್ತಾರೋ, ಗ್ರೀಕರ ಬಾಯಲ್ಲಿ ಹಿಂದೂ ಎಂಬ ಪದ ಇಂಡು ಅಂತ ಆಗ್ತದೆ. ಅದೇ ಮುಂದೆ ಸಿಂಧೂ ನದಿಗೆ ಇಂಡಸ್ ಆಗ್ತದೆ. ಈಗ ನೋಡ್ರಿ, ಕೆಲವೊಂದು ನಾವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಸಿಂಧೂ ನದಿಗೆ ಇಂಡಸ್ ರಿವರ್ ಅಂತ ಓದ್ತಿರ್ತೀವಿ. ಆ ಪದ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಗ್ರೀಕರು. ಇಂಡಸ್ ಎಂಬ ಪದವನ್ನು ಪರಿಚಯ ಮಾಡಿದವರು ಗ್ರೀಕರು, ಮತ್ತು ಹಿಂದೂ ಎಂಬ ಪದವನ್ನು ಪರಿಚಯ ಮಾಡಿದವರು ಪರ್ಷಿಯನ್ನರು. ನಂತರ ಮಹಮ್ಮದಿಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬರ್ತದೆ. ಅವರು ಈ ದೇಶವನ್ನು ಅಂದರೆ ಇಲ್ಲಿ ವಾಸಿಸುವಂತಹ ಇಲ್ಲಿ ಇರುವಂತಹ ಪ್ರದೇಶಕ್ಕೆ ಹಿಂದೂಸ್ತಾನ ಅಂತ ಕರೀತಾರೆ. ಇಲ್ಲಿ ವಾಸಿಸುವಂತಹ ಜನರಿಗೆ ಹಿಂದೂಗಳು ಅಂತ ಹೇಳಿ ಕರೀತಾರೆ. ನಂತರ ಇಲ್ಲಿ ವಾಸಿಸುವಂತಹ ಜನರ ಧರ್ಮಕ್ಕೆ ಹಿಂದೂ ಧರ್ಮ ಅಂಥೇಳಿ ಹೆಸರು ಬರ್ತವೆ. ಆಂಗ್ಲರ ಪ್ರಭಾವದಿಂದ ಈ ದೇಶಕ್ಕೆ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಇಂಡಿಯಾ ಅಂತಕ್ಕಂಥ ಹೆಸರು ಬರ್ತದೆ. ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು, ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಅದರ, ಅದರಲ್ಲಿ ಪ್ರಮುಖವಾಗಿ ಯಾರಪ್ಪ ಅಂತಂದ್ರೆ ವಿಲಿಯಂ ಜೋನ್ಸ್. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಆಗಿರ್ತಾರೆ. ಇವರೊಬ್ಬರು ಗ್ರೇಟ್ ಸ್ಕಾಲರ್ ಆಗಿದ್ರು ವಿಲಿಯಂ ಜೋನ್ಸ್. ಇವರು ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ.
ಈ ಸಂಸ್ಥೆಯ ಮುಖಾಂತರ ಭಾರತದಲ್ಲಿ ಇರ್ತಕ್ಕಂಥ ಅಪಾರವಾದ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅವುಗಳನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂಥ ಪ್ರಯತ್ನವನ್ನು ಈ ವಿಲಿಯಂ ಜೋನ್ಸ್ ಅವರು, ಬ್ರಿಟಿಷ್ ವ್ಯಕ್ತಿ, ಇವರು ಪ್ರಾರಂಭ ಮಾಡ್ತಾರೆ. ಇವರು ಭಗವದ್ಗೀತೆ ಮತ್ತು ಕಾಳಿದಾಸನ ಶಾಕುಂತಲ ಕೃತಿಗಳನ್ನು ಮತ್ತು ಭಗವದ್ಗೀತೆಯನ್ನು ಇವರು ಇಂಗ್ಲಿಷ್ಗೆ ತರ್ಜುಮೆಯನ್ನು ಮಾಡ್ತಾರೆ. ಇದೇ ಕಾಲದಲ್ಲಿ ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಸುಮಾರು 50 ಉಪನಿಷತ್ತುಗಳು ಕೂಡ ತರ್ಜಮೆಗೊಳ್ತವೆ. 50 ಉಪನಿಷತ್ತುಗಳು ಕೂಡ ತರ್ಜಮೆ ಆಗ್ತವೆ. ಯಾವ ಯಾವ ಭಾಷೆಗೆ ಅಂತ ಅಂತಂದ್ರೆ ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಳ್ತವೆ. ಇಲ್ಲಿ ಭಾರತದ ಭೂಪಟದಲ್ಲಿ ಕೆಲವು ಪ್ರಾಚೀನ ಹೆಸರುಗಳನ್ನು ಕೊಟ್ಟಾರ. ಯಾವ ಈ ಆಧುನಿಕ ನಗರಗಳಿಗೆ ಮತ್ತು ಯಾವ ರೀತಿಯ ಪ್ರಾಚೀನ ಹೆಸರುಗಳಿದ್ದವು ಅನ್ನೋದನ್ನು ಆ ಭೂಪಟದಲ್ಲಿ ಕೊಟ್ಟಾರ. ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ, ಉದಾಹರಣೆಗಳನ್ನು ನೋಡ್ಕೊಂತ ಹೋಗೋಣ. ಈಗ ಇವತ್ತಿನ ಬಿಹಾರ್ ಪ್ರದೇಶಕ್ಕೆ ಹಿಂದೆ ಮಗಧ ಅಂತ ಕರಿತಾ ಇದ್ರು. ಮಗಧ, ಬಿಹಾರ್, ಮಗಧ. ಇವತ್ತಿನ ಒರಿಸ್ಸಾ ರಾಜ್ಯಕ್ಕೆ ಹಿಂದೆ ಕಳಿಂಗ ಅಂತ ಕರಿತಾ ಇದ್ರು. ಇವೆಲ್ಲ ಮುಂದಿನ ತರಗತಿಗಳಲ್ಲಿ ಮತ್ತು ಮುಂದಿನ ಪಾಠಗಳಲ್ಲಿ ಈ ಪದಗಳ ಬಳಕೆ ನಾವು ನೋಡ್ತೀವಿ. ಕೇರಳಕ್ಕೆ ಚೇರ ಎನ್ನುವ ಹೆಸರಿತ್ತು. ದೆಹಲಿಗೆ ಇಂದ್ರಪ್ರಸ್ಥ ಅಂತಕ್ಕಂತ ಹೆಸರಿತ್ತು. ಇದನ್ನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗಾಗಲೇ ಕೇಳಿದ್ದಾರೆ. ದೆಹಲಿಯ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ. ಈ ಅಲಹಾಬಾದ್, ಇದು ಕೂಡ ಪ್ರಶ್ನೆಯಾಗಿದೆ. ಈ ಅಲಹಾಬಾದ್, ಆಧುನಿಕ ಅಲಹಾಬಾದಕ್ಕೆ ಪ್ರಾಚೀನ ಹೆಸರು ಏನಪ್ಪಾ ಅಂತಂದ್ರೆ ಪ್ರಯಾಗ. ಇವುಗಳನ್ನು ಕೆಲವೊಂದು ಬಾರಿ ಪಂದೀಶಿ ಬರಿಯಲ್ಲಿಯೂ ಕೂಡ ಕೇಳ್ತಾರೆ. ಪ್ರಾಚೀನ ಹೆಸರು ಮತ್ತು ಆಧುನಿಕ ಹೆಸರುಗಳನ್ನು ಪಂದೀಶಿ ಬರಿಯಲ್ಲಿಯೂ ಕೂಡ ಕೇಳ್ತಾರೆ. ಅದೇ ರೀತಿ ಮದ್ರಾಸ್, ಚೆನ್ನೈ, ಪ್ರಯಾಗ, ಅಲಹಾಬಾದ್, ವಡೋದರ, ಬರೋಡಾ, ಮುಂಬೈ, ಬೊಂಬಾಯ್, ಈ ಥರ ಆಧುನಿಕ ಮತ್ತು ಪ್ರಾಚೀನ ಹೆಸರುಗಳು ಪ್ರಚಲಿತದಲ್ಲಿವೆ. ಪ್ರಾಚೀನ ಕಾಲದಲ್ಲಿ ಅವಕ್ಕೆ ಈ ಥರ ಕರಿತಿದ್ರೆ ಆಧುನಿಕ ಕಾಲದಲ್ಲಿ ಅವುಗಳಿಗೆ ಈ ಥರ ಒಂದು ಹೆಸರನ್ನು ಇಟ್ಟು ಕರೀತಾರೆ. ಇದು ಒಂದು ದೊಡ್ಡ ಲಿಸ್ಟೇ ಇದು, ಪ್ರಾಚೀನ ಹೆಸರು ಮತ್ತು ಆಧುನಿಕ ಹೆಸರು ಅಂತೇಳಿ ಈ ನಕ್ಷೆ ಒಳಗೆ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ನೋಡ್ತಾ ಹೋಗಿ ಮತ್ತು ಆಯಾ ಪಾಠದ ಇತಿಹಾಸವನ್ನು ಚರ್ಚೆ ಮಾಡುವಾಗ ಮತ್ತೆ ಆ ಪದಗಳು ಬರ್ತವೆ, ಅಲ್ಲಿ ಮತ್ತೆ ಅವುಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಕೊಡುಗೆ, ಅದ್ಭುತ ಕೊಡುಗೆ, ನಿಜವಾಗಲೂ ಅದ್ಭುತ ಕೊಡುಗೆ. ಅಶೋಕನ ಶಿಲಾಲೇಖನಗಳಲ್ಲಿ ಅಂಕೆಗಳನ್ನು ವಿಪುಲವಾಗಿ ಬಳಸಲಾಗಿದೆ. ಇದು ಬಹಳ ಮಹತ್ವದ ಪಾಯಿಂಟ್ ಇದು. ಯಾಕಂತಂದ್ರೆ ಮೌರ್ಯರ ದೊರೆ ಅಶೋಕನ ಕಾಲದಲ್ಲಿ ಜನರಿಗೆ ಅಂಕೆಗಳ ಅಥವಾ ಸಂಖ್ಯೆಗಳ ಜ್ಞಾನ ಇತ್ತು ಅಂತಕ್ಕಂಥ ವಿಷಯಗಳು ನಮಗೆ ಗೊತ್ತಾಗ್ತವೆ. ಅಶೋಕನ ಶಿಲಾಲೇಖನಗಳು ಅಂದರೆ ಶಾಸನಗಳು. ಈ ಶಾಸನಗಳಲ್ಲಿ ಅಂಕೆಗಳನ್ನು ವಿಪುಲವಾಗಿ ಬಳಸಲಾಗಿದೆ. ಕೆಲವೊಂದು ಸಲ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟು ಇಂತಹ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅಶೋಕನ ಶಾಸನಗಳಲ್ಲಿ ಅಂಕೆಗಳನ್ನು ವಿಪುಲವಾಗಿ ಬಳಸಲಾಗಿದೆ, ಅವಾಗ ನಾವು ಇದು ಸರಿ ಅಂತ ಗೊತ್ತಾಗುತ್ತೆ. ಸುಮಾರು ಇವು 2300 ವರ್ಷಗಳಷ್ಟು ಹಿಂದಿನವು. ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕೆಗಳ ಬಳಕೆಗೆ ಬಂದಿರಲಿಲ್ಲ. ಅಂತಂದರೆ ಯುರೋಪಿಯನ್ನರ್ಕ್ಕಿಂತ ಮುಂಚೆ 1000 ವರ್ಷಗಳ ಮುಂಚೆ ನಮ್ಮ ದೇಶದಲ್ಲಿ ಅಂಕೆ ಸಂಖ್ಯೆಗಳ ಪರಿಕಲ್ಪನೆ ಗೊತ್ತಿತ್ತು. ಅವ್ರಕ್ಕಿಂತ ನಾವು ಗಣಿತದಲ್ಲಿ ಯುರೋಪಿಯನ್ನರ್ಕ್ಕಿಂತ ಗಣಿತದಲ್ಲಿ ನಾವು 1000 ವರ್ಷಗಳಿಗಿಂತ ಮುಂಚೆನೇ ನಾವು ಈ ವಿಷಯವನ್ನು ನಮಗೆ ಜ್ಞಾನ ಇತ್ತು ಭಾರತೀಯರಿಗೆ. ಅಂಕೆಗಳು, ದಶಮಾಂಶ ಪದ್ಧತಿ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ಕ್ಷಣ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಭಾರತೀಯರ
ಕಂಡು ಹಿಡಿದು ಬಳಕೆ ಮಾಡ್ತಾರೆ. ಈ ಸೊನ್ನೆಯನ್ನ ಕಂಡು ಹಿಡಿದ ನಂತರ ಗಣಿತದ ಲೆಕ್ಕಾಚಾರದ ತೊಡಗು ಬಗೆಹರಿತದೆ. ಯಾಕಂತಂದ್ರೆ ಸೊನ್ನೆ ಇಲ್ಲದ ಗಣಿತವನ್ನು ನಾವು ಊಹೆ ಮಾಡ್ಕೊಳಕ್ ಆಗೋದಿಲ್ಲ. ಆದ್ದರಿಂದ ಭಾರತೀಯರು ಜಗತ್ತಿಗೆ ಗಣಿತ ಕ್ಷೇತ್ರದಲ್ಲಿ ಸೊನ್ನೆಯನ್ನ ಪರಿಚಯ ಮಾಡ್ತಾರೆ. ಈ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು. ಭೂಮಿ ಗುಂಡಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ್ಟ ತೋರಿಸಿಕೊಟ್ಟರು. ಆರ್ಯಭಟ್ಟ ಏನ್ ತೋರಿಸ್ಕೊಡ್ತಾನಪ್ಪ ಅಂತಂದ್ರೆ, ಭೂಮಿ ಗುಂಡಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ. ಇದು ಪ್ರಾಚೀನ ಕಾಲದಲ್ಲಿ ಆರ್ಯಭಟ್ಟ ತೋರಿಸಿಕೊಟ್ಟದ್ದು. ಯುರೋಪ್ ಮಧ್ಯಕಾಲದಲ್ಲಿ ಯುರೋಪಿಯನ್ನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಒಂದು ವೈಜ್ಞಾನಿಕ ರೀತಿಯಲ್ಲಿ ಪ್ರತಿಪಾದನೆ ಮಾಡಿ ಹೇಳ್ಕೊಡ್ತಾರೆ. ಹೀಗಾಗಿ ಯುರೋಪಿಯನ್ನರ ಹೆಸರು ಜಾಸ್ತಿ ಕೇಳಿ ಬರ್ತದೆ. ಆದ್ರೆ ಅವ್ರಕ್ಕಿಂತಲೂ ಮುಂಚೆ ನಾವು ಈ ಭೂಮಿ ಗುಂಡಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂಬ ವಿಚಾರವನ್ನ ಜಗತ್ತಿಗೆ ಹೇಳಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನಮ್ಮ ದೇಶದ ಹೆಮ್ಮೆ ಆರ್ಯಭಟ. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಕೋಪರ್ನಿಕಸ್ ಎಂಬವನಿಗೆ ಸಲ್ತದೆ. ಇವನಿಗಿಂತಲೂ ಸುಮಾರು 1,000 ವರ್ಷಗಳ ಹಿಂದೆ ಆರ್ಯಭಟ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಭಾರತೀಯರು ರೇಖಾಂಶದ ಪರಿಕಲ್ಪನೆಯನ್ನ ಯುರೋಪಿಯನ್ನರಿಗಿಂತ ಮುಂಚೆನೆ ಪಡ್ಕೊಂಡಿದ್ರು. ರೇಖಾಂಶ, ಅಕ್ಷಾಂಶ, ರೇಖಾಂಶ ಅಂತ ಬರ್ತಾವ ಭೂಗೋಳಶಾಸ್ತ್ರದಲ್ಲಿ. ಈ ವಿಚಾರ ಭಾರತೀಯರು ಯುರೋಪಿಯನ್ನರಿಗಿಂತ ಸುಮಾರು 1,000 ವರ್ಷಗಳ ಹಿಂದೆನೆ ತಿಳ್ಕೊಂಡಿದ್ರು. ಇದನ್ನ ಉಜ್ಜಯಿನಿಯಲ್ಲಿ ಈ ರೇಖಾಂಶದ ನಕ್ಷೆಯನ್ನ ಸಿದ್ಧಪಡಿಸಿದ್ರು ಭಾರತೀಯರು. ನಂತರ ಇಂತಹ ವಿಚಾರವನ್ನೇ ಬಳಸಿಕೊಂಡು ಸುಮಾರು 1498ರಲ್ಲಿ ವಾಸ್ಕೋಡಿಗಾಮ ಈ ರೇಖಾಂಶಗಳ ಆಧಾರವನ್ನು ಇಟ್ಕೊಂಡು ಭಾರತದ ಪಶ್ಚಿಮ ತೀರವನ್ನು ತಲುಪ್ತಾನೆ. ಹೀಗೆ ಭಾರತೀಯರ ಕೊಡುಗೆ ಯುರೋಪಿಯನ್ನರಿಗಿಂತಲೂ ಶ್ರೇಷ್ಠವಾಗಿತ್ತು ಅಂತ ಹೇಳಿ ಹೆಮ್ಮೆಯಿಂದ ನಾವು ಅಧ್ಯಯನವನ್ನ ಮಾಡ್ತೇವೆ. ಈಗ ಭಾರತೀಯರ ಇನ್ನಷ್ಟು ಕೊಡುಗೆಗಳನ್ನ ನೋಡೋಣ. ಪೈಥಾಗೋರಸ್ನ ಪ್ರಮೇಯ ಬಗ್ಗೆ ತಾವು ಕೇಳಿರ್ತೀರಿ. ಪೈಥಾಗೋರಸ್ನಕ್ಕಿಂತಲೂ ಮುಂಚೆಯೇ ಭಾರತೀಯ ವಿಜ್ಞಾನಿ ಆದಂತಹ ಬೋಧಾಯನ ಎಂಬುವರು ಈ ಪೈಥಾಗೋರಸ್ನ ಪ್ರಮೇಯ ವಿಚಾರವನ್ನ ಅವನಿಗಿಂತಲೂ ಮುಂಚೆನೆ ಪ್ರಸ್ತಾಪನೆಯನ್ನು ಮಾಡ್ತಾರೆ. ನಂತರ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನ ಕಣಾದ ಎಂಬ ವಿಜ್ಞಾನಿ ಪ್ರತಿಪಾದನೆ ಮಾಡ್ತಾರೆ. 27 ಶತಮಾನದಷ್ಟು ಹಿಂದೆ ಅಂದ್ರೆ ಸುಮಾರು 2700 ವರ್ಷಗಳ ಹಿಂದೆಯೇ ಕಣಾದ ಈ ಅಣು ಆಟಮ್ ಬಗ್ಗೆ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥ ವಿಜ್ಞಾನಿ ನಮ್ಮ ದೇಶದವರು. ಅದಕ್ಕೆ ಭಾರತ ನಮ್ಮ ಹೆಮ್ಮೆ, ಈ ಪಾಠದ ಹೆಸರು ಭಾರತ ನಮ್ಮ ಹೆಮ್ಮೆ. ಯಾಕಂತಂದ್ರೆ ಈ ಯುರೋಪಿಯನ್ನರು ಏನು ಆಧುನಿಕ ವಿಜ್ಞಾನಿಗಳು ಏನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಇವೆಲ್ಲವೂ ನಮ್ಮ ಪ್ರಾಚೀನ ಕಾಲದಲ್ಲಿ ನಮ್ಮ ಪ್ರಾಚೀನ ಭಾರತೀಯರು ಅದನ್ನು ಪ್ರತಿಪಾದನೆ ಮಾಡಿಬಿಟ್ಟಾರೆ. ಇವತ್ತಿಗೂ ಕೂಡ ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕಣಾದನ ಸ್ಮರಣೆ ಮಾಡಿ ಅವರು ಸ್ಟಾರ್ಟ್ ಮಾಡ್ತಾರಂತ ರಷ್ಯಾದವರು. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸ್ತಾ ಇದ್ರು. ಪ್ರಾಚೀನ ಕಾಲದಿಂದಲೂ ಕೂಡ ಭಾರತೀಯರು ಉಕ್ಕನ್ನು ತಯಾರು ಮಾಡ್ತಿದ್ರು. ಅದಕ್ಕೆ ಪ್ರಾಚೀನ ಭಾರತದಲ್ಲಿ ಲೋಹಗಾರಿಕೆ ಬಹಳಷ್ಟು ಮುಂದುವರೆದಿತ್ತು. ಪ್ರಾಚೀನ ಕಾಲದಲ್ಲಿ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ನಾವು ಆಧುನಿಕ ಮಧ್ಯ ಭಾರತ ಮತ್ತು ಆಧುನಿಕ ಭಾರತದಲ್ಲಿ ಯುರೋಪಿಯನ್ನರು ಭಾರತಕ್ಕೆ ನೌಕಾಯಾನ ಮಾಡುವುದರ ಮುಖಾಂತರ ಕೆಲವು ಸಿ ರೂಟ್ಗಳನ್ನು ಕಂಡುಹಿಡಿದ್ರು ಅಂತ ಅಧ್ಯಯನ ಮಾಡ್ತೀವಿ. ಆದರೆ ನೌಕಾ ನಿರ್ಮಾಣದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿ ಇದ್ರು ಅನ್ನತಕ್ಕಂಥ ವಿಚಾರ ನಮಗೆಲ್ಲ ಗೊತ್ತಿರಬೇಕು. ಗುಜರಾತಿನ ಸೂರತ್ ಅತಿದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಕೆಲವೊಂದ್ಸಲ ಕೇಳ್ತಾರೆ ಗುಜರಾತಿನ ಸೂರತ್ ಈ ಕೆಳಗಿನ ಯಾವ ವಿಚಾರಗಳಿಗೆ ಪ್ರಸಿದ್ಧವಾಗಿತ್ತು ಅಂಥೇಳಿ, ಅಥವಾ ಸೂರತ್ ಇನ್ಯಾವ ವಿಚಾರಗಳಿಗೆ ಪ್ರಸಿದ್ಧವಾಗಿರ್ತದೆ ಅವುಗಳನ್ನೆಲ್ಲ ಆಪ್ಷನ್ನಲ್ಲಿ ಇಡ್ತಾರೆ. ಅದೇ ರೀತಿ ನೌಕಾ ನಿರ್ಮಾಣದಲ್ಲಿಯೂ ಕೂಡ ಇದು ಪ್ರಸಿದ್ಧವಾಗಿತ್ತು. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು. ವೈಮಾನಿಕ ಶಾಸ್ತ್ರ, ಯೋಗಶಾಸ್ತ್ರ, ಮತ್ತು ಸಂಸ್ಕೃತವು ಕೂಡ
ಭಾರತೀಯರ ಕೊಡುಗೆಗಳಾಗಿವೆ. ಅಂದ್ರೆ ನಾವೇನ್ ತಿಳಿದೀವಿ, ರೈಟ್ ಸಹೋದರರು ವಿಮಾನವನ್ನು ಕಂಡು ಹಿಡಿದ್ರು ಅಂತ ತಿಳ್ಕೊಂಡಿವಿ. ಇದರ ಬಗ್ಗೆ ವೈಮಾನಿಕ ಶಾಸ್ತ್ರದ ಬಗ್ಗೆ ಪರಿಕಲ್ಪನೆ ಕೊಟ್ಟವರು ಜಗತ್ತಿಗೆ ಯಾರಪ್ಪ ಅಂತಂದ್ರೆ ಭಾರತೀಯರು. ಅದು ನಮ್ಮ ಹೆಮ್ಮೆ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ, ನಮ್ಮ ಸಂಸ್ಕೃತಿ ವಿದೇಶಗಳಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರಿತ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸಾಗರಯಾನದಲ್ಲಿ ಭಾರತೀಯರು ನಿಷ್ಣಾತರು, ಸಾಗರಯಾನದಲ್ಲಿ ಭಾರತೀಯರು ನಿಷ್ಣಾತರಾಗಿದ್ದರು. ಆದರೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಭಾರತೀಯರು ಸಾಗರಯಾನದಲ್ಲಿ ನಿಷ್ಣಾತರಾಗಿದ್ದರು, ಆದರೆ ಸಾಗರವನ್ನು ದಾಟಿ ಮುಂದೆ ಹೋಗಿ ಬೇರೆ ರಾಷ್ಟ್ರಗಳನ್ನು ಆಕ್ರಮಿಸಿ ನಮ್ಮ ಸಂಸ್ಕೃತಿಯನ್ನು ಅವರ ಮೇಲೆ ಹೇರುವ ಸ್ವಭಾವ ನಮ್ಮದಾಗಿರಲಿಲ್ಲ. ಯುರೋಪಿಯನ್ನರು ಭಾರತಕ್ಕೆ ಸಾಗರವನ್ನು ದಾಟಿಕೊಂಡು ಬಂದು ಅವರ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರ್ತಾರೆ. ಆದರೆ ಭಾರತೀಯರಿಗೆ ಸಾಗರವನ್ನು ದಾಟಿ ಹೋಗುವಂಥ ಸಾಮರ್ಥ್ಯ ಹೊಂದಿದ್ರು ಕೂಡ, ಆದರೆ ನಮ್ಮ ಸಂಸ್ಕೃತಿಯನ್ನು ಬೇರೆಯವರ ಮೇಲೆ ಹೇರುವ ಸ್ವಭಾವ ನಮ್ಮದಾಗಿಲ್ಲವಾಗಿದ್ದರಿಂದ ನಮ್ಮ ದೇಶದ ಸಂಸ್ಕೃತಿ ಬೇರೆ ಬೇರೆ ದೇಶಗಳ ಮೇಲೆ ಅಷ್ಟೊಂದು ಪ್ರಭಾವ ಬೀರುವುದಿಲ್ಲ. ಆದರೂ ಕೂಡ ಒಂದಿಷ್ಟು ವಿದೇಶಿಯರ ಇವತ್ತು ವಿದೇಶಿಗಳು, ಮೊದಲೆಲ್ಲ ಭಾರತದ ಒಂದು ಭಾಗ ಆಗಿದ್ದವು, ವಿದೇಶಿಯರ ಮೇಲೆ ನಮ್ಮ ಸಂಸ್ಕೃತಿ ಯಾವ ಯಾವ ದೇಶಗಳಲ್ಲಿ ಪ್ರಭಾವ ಬೀರಿದೆ ಅನ್ನೋದನ್ನು ನೋಡೋಣ. ಬೌದ್ಧ ಮತ ಭಾರತದಾಚೆ ಗಡಿಯಾಚೆ, ಭಾರತದ ಗಡಿಯಾಚೆ ಅಂದರೆ ಅಫ್ಘಾನಿಸ್ತಾನ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಬೌದ್ಧ ಧರ್ಮ ಪ್ರಚಾರ ಆಗಿತ್ತಂತಂದ್ರೆ ಆಪ್ಷನ್ ಹಾಕುವಾಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ತೈತಿ, ಅದು ಅಫ್ಘಾನಿಸ್ತಾನ ಇರಲಿಕ್ಕಿಲ್ಲ ಅಂತ ಅನ್ಕೋತೀವಿ. ಬಟ್ ಅಫ್ಘಾನಿಸ್ತಾನದಲ್ಲಿ ಬೌದ್ಧ ಧರ್ಮದ ಪ್ರಭಾವ ಇತ್ತು. ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ ದೇಶಗಳಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಈ ಬೌದ್ಧ ಧರ್ಮದ ಪ್ರಭಾವ ಇತ್ತು. ಎಸ್ಪೆಷಲಿ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತತಿ ಅಶೋಕನ ಆಡಳಿತ ಕಾಲದಲ್ಲಿ, ಮೌರ್ಯರದರ ಅಶೋಕನ ಆಡಳಿತ ಕಾಲದಲ್ಲಿ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತದ. ಜಗತ್ತಿಗೆ ಅತಿ ಎತ್ತರದ ಬುದ್ಧನ ಮೂರ್ತಿ ನೋಡ್ರಿ, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು ಅಂದರೆ ನಮಗೆ ನಿಜವಾಗಲೂ ಇದು ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥ ವಿಷಯ. ಇಲ್ಲೇ ನಾವು ಗಮನಿಸಬೇಕಾಗಿರ್ತಕ್ಕಂಥ ಎರಡು ವಿಚಾರಗಳೇನಪ್ಪ ಅಂತಂದ್ರೆ, ವಿಶ್ವ ಪರಂಪರೆಗೆ ಸೇರಿದ ತಾಣಗಳು, ಇದರ ಬಗ್ಗೆ ನಾನು ಪ್ರತ್ಯೇಕವಾಗಿ ಒಂದು ವಿಡಿಯೋ ಮಾಡ್ತೀನಿ. ವಿಶ್ವ ಪರಂಪರೆಗೆ ಸೇರಿರುವಂಥ ತಾಣಗಳು ಯಾವ ಎರಡು? ಅಂಗೋರ್ವಾಟ್ ಕಾಂಬೋಡಿಯಾದಲ್ಲಿ ಬರ್ತಕ್ಕಂಥ ಅಂಗೋರ್ವಾಟ್ನ ಹಿಂದೂ ದೇವಾಲಯ, ಇದು ವಿಶ್ವ ಪರಂಪರೆಗೆ ಸೇರಿದ ತಾಣ. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದ್ದವು. ಕಾಂಬೋಡಿಯಾದ ಅಂಗೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ, ಇಲ್ಲಿ ಅಂಗೋರ್ವಾಟದಲ್ಲಿ ಇರ್ತಕ್ಕಂಥದ್ದು ಹಿಂದೂ ದೇವಾಲಯ, ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿತ್ತು. ಅವತ್ತಿನ ಕಾಲದ ಸಿವಿಲ್ ಇಂಜಿನಿಯರಿಂಗ್ ಅನ್ನ ನಾವು ಈ ಚಿತ್ರದಲ್ಲಿ ನೋಡಬಹುದು. ಜಾವಾದ ಬೋರಬೋದುರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೌದ್ಧ ವಿದ್ಯಾಲಯ ಬೌದ್ಧ ದೇವಾಲಯವಿದೆ. ಇವೆರಡೂ ಸ್ಥಳಗಳು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ. ಕೆಲವೊಂದ್ಸಲ ಜಿ ಕೆ ಪೇಪರ್ನಲ್ಲಿ ಕೇಳ್ತಿರ್ತಾರ, ಈ ಕೆಳಗಿನ ಯಾವ ದೇವಾಲಯಗಳು ಅಥವಾ ಕಟ್ಟಡಗಳು ವಿಶ್ವ ಪರಂಪರೆ ತಾಣಕ್ಕೆ ಸೇರಿವೆ ಅಥವಾ ಸೇರಿಲ್ಲ ಅಂತೇಳಿ ಈ ತರ ಕೇಳ್ತಿರ್ತಾರ. ನೀವು ಈ ಎರಡು ಪಾಯಿಂಟ್ಗಳನ್ನ ನೆನ್ಪಿಟ್ಕೊಡ್ರಿ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು. ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆ ಆಯಿತು. ಇದು ಬಹಳ ಇಂಪಾರ್ಟೆಂಟ್. ಆಗ್ನೇಯ ಏಷ್ಯಾದಲ್ಲಿ ಸಂಸ್ಕೃತ ಆಡಳಿತ ಭಾಷೆಯಾಗಿತ್ತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಕೂಡ ಅಲ್ಲಿ ಜೀವಂತವಾಗಿವೆ. ಇದು ಜಾವಾದ ಬೋರಬೋದುರ್ ದೇವಾಲಯ ನೋಡ್ರಿ, ಬಹಳ ಅದ್ಭುತವಾದಂತಹ ದೇವಾಲಯ ಇದು. ಇದು ವಿಶ್ವ ಪರಂಪರೆ ತಾಣಕ್ಕೆ ಸೇರಿದಂತಹ ಎರಡು ಪ್ರಸಿದ್ಧ ಕಟ್ಟಡಗಳು. ಕೆಲವು ಸಾರ್ವಕಾಲಿಕ ಮೌಲ್ಯಗಳು ಇವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹುಶಃ ಅಷ್ಟೇನು ಮಹತ್ವದ್ದಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಸ್ವಲ್ಪ ಮುಂದೆ ಹೋಗೋಣ.
ಆದರೆ ಈ ಈ ವಿಚಾರಗಳು ಏನಾಗ್ತಾವಪ್ಪ ಅಂತಂದ್ರೆ ಇವು ಕೆಲವು ಎಸ್ಸೇ ಬರೆಯುವಂಥ ಸಂದರ್ಭದಲ್ಲಿ ಈ ವಿಚಾರಗಳು ಹೆಲ್ಪ್ ಆಗ್ತವೆ. ಇದನ್ನೊಂದು ಸ್ವಲ್ಪ ನೀವು ಓದ್ಕೊಂಡು ಬಿಡ್ರಿ, ಇವು ಎಸ್ಸೇ ಬರೆಯೋಕೆ ಭಾಳ ಹೆಲ್ಪ್ ಆಗ್ತವೆ. ಯಾಕಂದ್ರೆ ನಡವರ್ಕ್ ಎಲ್ಲೇ ಕೊಟೇಶನ್ ಹಾಕುವಾಗ ಅಂತಿದ್ದಲ್ಲಿ ಇವು ಸ್ವಲ್ಪ ಹೆಲ್ಪ್ ಆಗ್ತವೆ. ನಾ ಈಗಾಗಲೇ ಹೇಳಿದೆ, ವೃಷಭನಾಥ ಜೈನ ಮತದ ಮೊದಲನೆಯ ತೀರ್ಥಂಕರ, ದುಷ್ಯಂತ ಶಕುಂತಲೆಯರ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿಯೂ ಇದೆ. ಜೈನ ಧರ್ಮದ ಗ್ರಂಥಗಳು ವೃಷಭನಾಥ ನಮಗ ಭರತ ಅಂತ ಹೇಳಿದರೆ, ಕೆಲವು ಇನ್ನು ಹಿಂದೂ ಧರ್ಮದ ಗ್ರಂಥಗಳು ದುಷ್ಯಂತ ಮತ್ತು ಶಾಕುಂತಲೆಯರ ವೀರಪುತ್ರ ಭರತ ಅಂತಕ್ಕಂಥ ವಿಚಾರಗಳು ಇವೆ. ಆದರೆ ನಂತರ ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ ಜೈನ ಮತ ಸಿಖ್ ಮತಗಳು ಇವುಗಳ ಮುಂದೆ ಬುದ್ಧಿಸಂ ಜೈನಿಸಂ ಸಿಖಿಸಂ ಅಂತೇಳಿ ಇಂಗ್ಲೀಷ್ನಲ್ಲಿ ಅವು ಟ್ರಾನ್ಸ್ಲೇಟ್ ಆದ. ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಭರತ ವರ್ಷ ಅಂತ ಕರೀತಾ ಇದ್ರು. ದಕ್ಷಿಣ ಸಮುದ್ರದ ಉತ್ತರಕ್ಕೆ ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತ ವರ್ಷ ಅಂದರೆ ನಮ್ಮ ಭಾರತ ದೇಶ. ಅಲ್ಲಿ ವಾಸಿಸುವ ಜನರೆಲ್ಲರೂ ಭಾರತೀಯರು ಎಂಬುದಾಗಿ ವಿಷ್ಣು ಪುರಾಣದಿಂದ ನಮಗೆ ತಿಳಿದು ಬರುತ್ತದೆ. ನೋಡ್ರಿ, ವಿಷ್ಣು ಪುರಾಣದ ಭಾರತದ ಭೌಗೋಳಿಕ ವಿವರಣೆ ಈ ಕೆಳಗಿನ ಯಾವ ಪುರಾಣದಲ್ಲಿ ಕಂಡು ಬಂದಿದೆ ಅಂತ ಕೇಳಿದಾಗ ಒಟ್ಟು 18 ಪುರಾಣಗಳಿವೆ, ಅಷ್ಟಾದಶ ಪುರಾಣಗಳು. ಈ ಪುರಾಣಗಳಲ್ಲಿ ವಿಷ್ಣು ಪುರಾಣದಲ್ಲಿ ಭಾರತದ ಭೌಗೋಳಿಕ ಮೇರೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇದರೊಳಗೆ ಒಂದು ಶ್ಲೋಕ ಬರ್ತದೆ, ಆ ಶ್ಲೋಕದಿಂದ ನಾವು ಭಾರತದ ಭೌಗೋಳಿಕ ವ್ಯಾಪ್ತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಈ ಮಯನ್ಮಾರವನ್ನು ಬ್ರಹ್ಮದೇಶ ಅಂತ ಕರಿತಾ ಇದ್ರು. ಇಂಡೋನೇಷ್ಯಾದಲ್ಲಿರುವ ಜಾವಾ, ಸುಮಾತ್ರ, ಬಾಲಿ ಇವುಗಳಿಗೆ ಸುವರ್ಣ ದ್ವೀಪ ಅಂತೇಳಿ ಕರಿತಾ ಇದ್ರು. ವಿಯೆಟ್ನಾಮನ್ನು ಚಂಪಾ ಅಂತೇಳಿ ಕರಿತಾ ಇದ್ರು. ಕಾಂಬೋಡಿಯಾವನ್ನು ಕಂಬುಜ ಎಂದು ಕರೆಯುತ್ತಿದ್ರು. ಇವು ಕೂಡ ಎಸೆಟ್ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಇಲ್ಲಿ ಇಂದು 1ನೇ ಪಾಠದ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಾಳೆ 2ನೇ ಪಾಠದ ಬಗ್ಗೆ ಚರ್ಚೆ ಮಾಡೋಣ. ಇತಿಹಾಸದ ಬಗ್ಗೆ ಆರನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಈ ಇತಿಹಾಸ ಸಿಲೆಬಸ್ ಇರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮತ್ತು 6ರಿಂದ 10ನೇ ತರಗತಿಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಕ್ಲಾಸ್ ಅತ್ಯಂತ ಉತ್ತಮವಾಗಿವೆ. ಈ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.